ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮರಣದ ನಂತರ ಮನುಷ್ಯ ಏನಾಗುತ್ತಾನೆ? ದೇಹವು ಸುಟ್ಟು ಹೋದ ಬಳಿಕ ಆತ್ಮ ಎಲ್ಲಿಗೆ ಹೋಗುತ್ತದೆ? ಆತ್ಮಕ್ಕೆ ಸಾವಿಲ್ಲ ಎಂಬುದು ಕೆಲವರ ನಂಬಿಕೆ, ಆತ್ಮವೂ ಕೂಡ ನಾಶವಾಗುತ್ತದೆ ಎಂದು ಇನ್ನೂ ಕೆಲವರು ನಂಬುತ್ತಾರೆ. ನಮ್ಮ ಜೀವಿತಾವಧಿಯಲ್ಲಿ ನಾವು ಮಾಡಿದಂತಹ ಕಾರ್ಯಗಳನುಸಾರ ಆತ್ಮವು ಸಜೀವವಾಗಿರುತ್ತದೆ ಅಥವಾ ನಿರ್ಜೀವವಾಗಿರುತ್ತದೆ ಎಂಬುದರ ಮೇಲೆ ಆಧಾರವಾಗಿರುತ್ತದೆ ಎಂದು ಇನ್ನೂ ಕೆಲವರು ವಾದಿಸುತ್ತಾರೆ. ಗರುಡ ಪುರಾಣ ಹಾಗೂ ಪ್ರಾಚೀನ ಗ್ರಂಥಗಳಲ್ಲಿ ಮನುಷ್ಯನ ಮರಣದ ನಂತರ ಏನಾಗುತ್ತದೆ ಮತ್ತು ಸದ್ಗತಿ ಹೇಗೆ ಪ್ರಾಪ್ತಿಯಾಗುತ್ತದೆ ಇಂತಹ ವಿಷಯಗಳ ಬಗ್ಗೆ ಬಹಳ ವಿವರವಾಗಿ ತಿಳಿಸಿದ್ದಾರೆ. ಈ ಪುರಾಣ ಗ್ರಂಥಕ್ಕೆ ಮೂಲ ಪುರುಷ ಶ್ರೀ ಮಹಾವಿಷ್ಣು ಮೂರ್ತಿ. ವೈದಿಕ ಗ್ರಂಥಗಳ ಪ್ರಕಾರ ಆತ್ಮವು ಐದು ರೂಪಗಳಲ್ಲಿ ನಿಶ್ಚಯವಾಗಿರುತ್ತದೆ. ಈ ಆತ್ಮ ಮನುಷ್ಯ ಮರಣ ಹೊಂದಿದ ತಕ್ಷಣವೇ ಆತನ ಶರೀರವನ್ನು ಬಿಟ್ಟು ಹೋಗುತ್ತದೆ. ಮರಣದ ನಂತರ ಮೂರು ಗತಿಗಳಿರುತ್ತವೆ. ಒಂದು ಉದರುವ ಗತಿ, ಎರಡನೆಯದು ಸ್ಥಿರ ಗತಿ ಮತ್ತು ಮೂರನೆಯದು ಅಧೋಗತಿ. ಒಂದು ಉದರುವ ಗತಿ, ಮನುಷ್ಯ ಈ ಗತಿಯಲ್ಲಿ ಪರಲೋಕದಲ್ಲಿ ವಿಹರಿಸುತ್ತಾನೆ. ಯಾರು ತನ್ನ ಜೀವಿತಾವಧಿಯಲ್ಲಿ ನೀತಿ ಧರ್ಮ ನ್ಯಾಯಯುತವಾಗಿ ಬದುಕುತ್ತಾರೋ ಅಂತಹವರು ಈ ಉದರುವ ಗತಿಗೆ ಸೇರಿಕೊಳ್ಳುತ್ತಾರೆ. ಇಂತಹ ವ್ಯಕ್ತಿಗಳು ದೇವತೆಯರ ಅನುಗ್ರಹದಿಂದ ಮತ್ತೆ ಉತ್ತಮ ಮಕ್ಕಳಾಗಿ ಈ ಭೂಮಿಯ ಮೇಲೆ ಪುನರ್ಜನ್ಮ ಪಡೆಯುತ್ತಾರೆ. ಎರಡನೆಯದು ಸ್ಥಿರ ಗತಿ, ಒಬ್ಬ ಮನುಷ್ಯ ಮರಣ ಹೊಂದಿದ ನಂತರ ಮೇಲಿನ ಲೋಕಕ್ಕೂ ಹೋಗದೆ ಹಾಗೆಯೇ ಕೆಳಗಿನ ಲೋಕಕ್ಕೂ ಹೋಗದೆ ತಿರುಗಿ ಇದೇ ಪ್ರಪಂಚದಲ್ಲಿಯೇ ಮತ್ತೆ ಜನ್ಮ ತಾಳುತ್ತಾನೆ. ಅಂದರೆ ಇದರರ್ಥ ಅವರು ಮತ್ತೊಂದು ಬಾರಿ ಮನುಷ್ಯನಾಗಿಯೇ ಈ ಭೂಮಿಯ ಮೇಲೆ ಹುಟ್ಟುತ್ತಾನೆ. ಮೂರನೆಯದು ಅಧೋಗತಿ, ಯಾರು ತಪ್ಪು ಕೆಲಸಗಳನ್ನು ಮಾಡಿ ಇತರರನ್ನು ಬಹಳ ಹಿಂಸಿಸುತ್ತಾರೋ ಅವರಿಗೆ ಅಧೋಗತಿ ಬರುತ್ತದೆ. ಕ್ರಿಮಿ ಕೀಟಗಳಾಗಿ ನೀರಿನಲ್ಲಿ ಮೀನುಗಳಾಗಿ ಕಾಣಿಸುವವೆಲ್ಲವೂ ಅಧೋಗತಿ ಪಡೆದಂತಹ ಜೀವಿಗಳು. ಮನುಷ್ಯ ಮರಣ ಹೊಂದಿದ ನಂತರ ಆತ್ಮ ಆ ದೇಹದಿಂದ ಬೇರ್ಪಡುತ್ತದೆ. ಆ ಆತ್ಮವು ಯಾವ ಮಾರ್ಗದಲ್ಲಿ ಪ್ರಯಾಣಿಸುತ್ತದೆಂಬುದು ಆತನ ಜೀವಿತಾವಧಿಯಲ್ಲಿ ಆತನು ಮಾಡಿದಂತಹ ಪಾಪ ಮತ್ತು ಪುಣ್ಯಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಮತ್ತು ಆ ಆತ್ಮವು ಮೂರು ಮಾರ್ಗಗಳ ಮುಖಾಂತರ ಬೇರೆ ಲೋಕವನ್ನು ಸೇರಿಕೊಳ್ಳುತ್ತದೆ. ಆ ಮೂರು ಮಾರ್ಗಗಳು, ಮೊದಲನೆಯದು ಉತ್ಪತ್ತಿ ವಿನಾಶನ ಮಾರ್ಗ, ಎರಡನೆಯದು ಅರ್ಚನ ಮಾರ್ಗ ಮತ್ತು ಮೂರನೆಯದು ಧೂಮ ಮಾರ್ಗ. ಅರ್ಚನ ಮಾರ್ಗವು ದೇವಲೋಕದಲ್ಲಿ ಸೇವೆಗಳನ್ನು ಮಾಡಲು ಹೋಗುವಂತಹ ಮಾರ್ಗವಾಗಿರುತ್ತದೆ. ಧೂಮ ಮಾರ್ಗವು ಗುರು ಹಿರಿಯರಿಗೆ ಸೇವೆಗಳನ್ನು ಮಾಡಲು ಹೋಗುವಂತಹ ಮಾರ್ಗ. ಮತ್ತು ಉತ್ಪತ್ತಿ ವಿನಾಶನ ಮಾರ್ಗವು ನರಕಕ್ಕೆ ಹೋಗುವಂತಹ ಮಾರ್ಗ. ಆತ್ಮಗಳೆಲ್ಲವೂ ಸ್ವಲ್ಪ ದಿನಗಳವರೆಗೂ ಈ ವಿವಿಧ ಮಾರ್ಗಗಳಲ್ಲಿ ತಿರುಗುವುದು ಪೂರ್ತಿಯಾದ ಬಳಿಕ ತಿರುಗಿ ಮೃತ್ಯುಲೋಕಕ್ಕೆ ಬರಬೇಕಾಗುತ್ತದೆ. ಅನೇಕ ಆತ್ಮಗಳು ಇಲ್ಲಿಯೇ ಜನ್ಮ ತಾಳಿ ಇಲ್ಲಿಯೇ ಮರಣ ಹೊಂದಬೇಕಾಗುತ್ತದೆ. ಯಜುರ್ವೇದದಲ್ಲಿ ಹೇಳಿದ ಪ್ರಕಾರ ಮನುಷ್ಯ ಮರಣದ ನಂತರ ಆತನ ಆತ್ಮ ದೇಹದಿಂದ ಬೇರ್ಪಟ್ಟು ಬ್ರಹ್ಮಲೋಕಕ್ಕೆ ಹೋಗುತ್ತದೆ. ಬ್ರಹ್ಮನಲ್ಲಿ ಆ ಆತ್ಮ ಬೆರೆತು ಹೋಗುತ್ತದೆ. ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿಗಳು ಸ್ವರ್ಗಕ್ಕೆ ಹೋಗುತ್ತಾರೆ. ತಪ್ಪು ಕೆಲಸಗಳನ್ನು ಮಾಡುವವರು ಸ್ವಲ್ಪ ಕಾಲದವರೆಗೂ ಪ್ರೇತಾತ್ಮರಾಗಿಯೇ ತಿರುಗುತ್ತಾರೆ. ಕೆಲ ದಿನಗಳು ಅಥವಾ ಕೆಲವು ವರ್ಷಗಳ ನಂತರ ಪುನರ್ಜನ್ಮ ಪಡೆಯುತ್ತಾರೆ. ಪುನರ್ಜನ್ಮವೆಂದರೆ ಕೇವಲ ಮನುಷ್ಯನಾಗಿಯೇ ಹುಟ್ಟಬೇಕು ಎಂದೇನಿಲ್ಲ, ಯಾವ ಜೀವಿಯ ರೂಪದಲ್ಲಾದರೂ ಜನಿಸಬಹುದು. ಇಂತಹ ಜನಗಳು ಸತ್ತ 13 ದಿನಗಳ ನಂತರ ಯಮಪುರಿಗೆ ಹೋಗುತ್ತಾರೆ. ಗರುಡ ಪುರಾಣದಲ್ಲಿ ಈ ಯಾತ್ರೆಯಲ್ಲಿ ವೈತರಣಿ ನದಿಯ ಬಗ್ಗೆ ಪ್ರಸ್ತಾವನೆ ಇರುತ್ತದೆ. ವೈತರಣಿ ನದಿಯು ಕೀವು ಮತ್ತು ರಕ್ತದಿಂದ ಹರಿಯುತ್ತಿರುತ್ತದೆ. ಗೋವುಗಳನ್ನು ಪ್ರೇಮದಿಂದ ನೋಡಿಕೊಂಡವರು ಈ ವೈತರಣಿ ನದಿಯನ್ನು ಸುಲಭವಾಗಿ ದಾಟಿ ಯಮಪುರಿ ಸೇರಿಕೊಳ್ಳುತ್ತಾರೆ. ಇಲ್ಲವಾದಲ್ಲಿ ಈ ನದಿಯಲ್ಲಿ ಪದೇ ಪದೇ ಬಿದ್ದು ಹೋಗುತ್ತಿರುತ್ತಾರೆ. ಒಂದು ವೇಳೆ ಅವರು ಮೇಲೆದ್ದರೂ ಕೂಡ ಯಮದೂತರು ಅವರನ್ನು ಮತ್ತೆ ಮತ್ತೆ ನೀರಿನೊಳಗೆ ತಳ್ಳುತ್ತಿರುತ್ತಾರೆ. ಹೀಗೆ ಅಲ್ಲಿಂದ ಯಮಪುರಿಗೆ ಸೇರಿಕೊಂಡ ಮೇಲೆ ಆತ್ಮವು ಪುಷ್ಪ ಪದವೆಂಬ ಮತ್ತೊಂದು ನದಿಯನ್ನು ದಾಟಬೇಕಾಗುತ್ತದೆ. ಆ ನದಿಯಲ್ಲಿ ನೀರು ಬಹಳ ಸ್ವಚ್ಛವಾಗಿರುತ್ತದೆ. ಆ ನೀರಿನಲ್ಲಿ ಕಮಲದ ಹೂವುಗಳು ಅರಳಿರುತ್ತವೆ. ಈ ನೀರಿನ ಕೊನೆಯಲ್ಲಿರುವ ಮರದ ಬಳಿ ಆತ್ಮ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದುಕೊಳ್ಳುತ್ತದೆ. ಇಲ್ಲಿಯೇ ಅವರ ಮಕ್ಕಳು ಮಾಡುವಂತಹ ಪಿಂಡದಾನದಿಂದ ಆತ್ಮಕ್ಕೆ ಭೋಜನ ದೊರಕುತ್ತದೆ. ಮರಳಿ ಇಲ್ಲಿಯೇ ಶಕ್ತಿಯನ್ನು ಕೂಡ ಪಡೆದುಕೊಳ್ಳುತ್ತದೆ ಆತ್ಮ. ಯಮಲೋಕಕ್ಕೆ ಹೋಗುವುದಕ್ಕಾಗಿ ನಾಲ್ಕು ದ್ವಾರಗಳಿರುತ್ತವೆ. ಈ ನಾಲ್ಕು ದ್ವಾರಗಳಲ್ಲಿ ದಕ್ಷಿಣ ದ್ವಾರದಿಂದ ಪಾಪಿಗಳನ್ನು ಕಳುಹಿಸುತ್ತಾರೆ. ಅಲ್ಲಿ ಯಮಧರ್ಮರಾಜನ ನಿಯಮಗಳನ್ನು ಪಾಲಿಸದಿದ್ದರೆ ಇವರು ಇಲ್ಲಿಯೇ 100 ವರ್ಷಗಳವರೆಗೂ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಒಳ್ಳೆಯ ಕಾರ್ಯಗಳನ್ನು ಮಾಡಿದವರು, ದಾನ ಧರ್ಮಗಳನ್ನು ಮಾಡಿದವರು ಮತ್ತು ತೀರ್ಥಯಾತ್ರೆ ಮಾಡಿದಂತಹ ವ್ಯಕ್ತಿಗಳು ಪಶ್ಚಿಮ ದ್ವಾರದಿಂದ ಹೋಗುತ್ತಾರೆ. ತಂದೆ ತಾಯಿಗಳಿಗೆ ಸೇವೆಗಳನ್ನು ಮಾಡಿದಂತಹವರು, ನಿತ್ಯವೂ ಸತ್ಯವನ್ನು ಮಾತಾಡಿದಂತಹವರು, ಅಹಿಂಸಾ ಮಾರ್ಗವನ್ನು ಆಚರಿಸಿದವರು ಉತ್ತರ ದ್ವಾರದಿಂದ ಹೋಗುತ್ತಾರೆ. ಋಷಿಗಳು ಮತ್ತು ಯೋಗಿಗಳಿಗೆ ಪೂರ್ವ ದ್ವಾರವು ಸ್ವಾಗತಿಸುತ್ತದೆ. ಇದು ಸ್ವರ್ಗಕ್ಕೆ ಮಾರ್ಗವೂ ಹೌದು. ಈ ದ್ವಾರಕ್ಕೆ ಹೆಜ್ಜೆ ಇಡುತ್ತಿದ್ದಂತೆಯೇ ದೇವತೆಯರು ಮತ್ತು ಗಂಧರ್ವರು ಸ್ವಾಗತ ಕೋರುತ್ತಾರೆ.
ಒಬ್ಬ ಮನುಷ್ಯ ಮರಣ ಹೊಂದುತ್ತಲೇ ಗಾಢ ನಿದ್ರೆಯಲ್ಲಿ ಮೇಲೇಳುತ್ತಾನೆ. ಕಣ್ಣು ತೆರೆದು ನೋಡುವಷ್ಟರಲ್ಲಿ ಅವನಿಗೆ ಅವನ ಪರಿಸ್ಥಿತಿಯ ಬಗ್ಗೆ ಅರ್ಥವಾಗುವುದಿಲ್ಲ. ಕೇವಲ ಕೆಲವು ಮಂದಿಗೆ ಮಾತ್ರ ತಮ್ಮ ಪರಿಸ್ಥಿತಿಯ ಅರ್ಥವಾಗುತ್ತದೆ. ಒಬ್ಬ ಮನುಷ್ಯ ಮರಣದ ನಂತರ 12 ದಿನಗಳಿಗೆ ಈ ಯಮಲೋಕಕ್ಕೆ ಪ್ರಯಾಣ ಮೊದಲಾಗುತ್ತದೆ. ಸ್ವತಃ ಗಾಳಿಯಲ್ಲಿ ತೇಲುತ್ತಾ ಮೇಲೋಗುತ್ತಾರೆ. ಎಲ್ಲಿ ನಿಲ್ಲುತ್ತಾರೋ ಅಲ್ಲಿಯೇ ಅವರಿಗೆ ಯಮದೂತರು ಕಾಣಿಸುತ್ತಾರೆ. ಮೇಲೆ ಹೋಗಲು ಸಹಕರಿಸುತ್ತಾರೆ. ಆತ ಮಾಡಿದಂತಹ ಕಾರ್ಯಗಳ ಆಧಾರದ ಮೇಲೆಯೇ ಆತನ ಆತ್ಮವು ಯಾವ ಕಡೆ ಪ್ರಯಾಣಿಸಬೇಕೆಂಬುದು ನಿರ್ಧಾರವಾಗುತ್ತದೆ. ಕೃಷ್ಣ ಪಕ್ಷದಲ್ಲಿ ಮರಣ ಹೊಂದಿದರೆ ಅವರು ಪೂರ್ವದ್ವಾರದಿಂದ ಹೋಗಲು ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಶುಕ್ಲ ಪಕ್ಷದಲ್ಲಿ ಮರಣ ಹೊಂದಿದರೆ ಉತ್ತರ ದ್ವಾರದಿಂದ ಪ್ರವೇಶಿಸುತ್ತಾರೆ. ಹಾಗೆಂದು ಎಲ್ಲರಿಗೂ ಈ ನಿಯಮವು ಅನ್ವಯಿಸುವುದಿಲ್ಲ. ಪಾಪಗಳನ್ನು ಮಾಡಿ ಮರಣ ಹೊಂದಿದ ಮಾನವನ ವಿಷಯದಲ್ಲಿ ಈ ಸೂತ್ರವು ಅನ್ವಯಿಸುವುದಿಲ್ಲ. ಶುಕ್ಲ ಪಕ್ಷದಲ್ಲಿ ಮರಣ ಹೊಂದಿದ್ದರೂ ಕೂಡ ಅವರು ದಕ್ಷಿಣದ ಕಡೆ ಹೋಗುತ್ತಾರೆ. ಉತ್ತರಾಯಣ ಪುಣ್ಯಕಾಲದಲ್ಲಿ ಮರಣ ಹೊಂದಿದವರಿಗೆ 4 ದ್ವಾರಗಳಿಂದಲೂ 7 ತೋರಣಗಳಿಂದ ಸ್ವಾಗತಿಸಲಾಗುತ್ತದೆ. ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ಶಂಕುಚಕ್ರ ಮತ್ತು ಗದೆಯೊಂದಿಗೆ ರತ್ನಾಸನದ ಮೇಲೆ ಚಕ್ರವರ್ತಿಯಾಗಿ ದರ್ಶನ ಕೊಡುತ್ತಾನೆ. ಇಂತಹ ಒಳ್ಳೆಯ ಆತ್ಮಗಳು ಸ್ವರ್ಗಕ್ಕೆ ಸೇರಿಕೊಂಡು ಅಲ್ಲಿನ ಅನುಭವಗಳನ್ನು ಪಡೆಯುತ್ತವೆ. ಅಂತಹವರಿಗೆ ಸ್ವರ್ಗದಲ್ಲಿ ಶಾಂತಿ ಸ್ಥಿರತೆ ದೊರಕುತ್ತದೆ. ಸ್ವರ್ಗದಲ್ಲಿ ಸ್ವಲ್ಪ ದಿನ ಇದ್ದ ಬಳಿಕ ಮರಳಿ ಒಂದೊಳ್ಳೆಯ ಕುಟುಂಬದಲ್ಲಿ ಒಳ್ಳೆಯ ವಂಶಸ್ಥರಾಗಿ ಮತ್ತೊಂದು ಬಾರಿ ಮಾನವ ಜನ್ಮವನ್ನು ಪಡೆಯುತ್ತಾರೆ. ದಕ್ಷಿಣಾಯಣದಲ್ಲಿ ಮರಣಿಸುವವರು ಅಧರ್ಮರು ಮತ್ತು ಪಾಪಿಗಳು. ಇವರು ತನ್ನ ಜೀವಿತಾವಧಿಯಲ್ಲಿ ಕುಡುಕರಾಗಿ ಅಕ್ರಮ ಸಂಬಂಧಿಗಳಾಗಿ ಹಿಂಸೆಗಳನ್ನು ಮಾಡುತ್ತಾ ಧರ್ಮಕ್ಕೆ ಅಪಚಾರ ಮಾಡುವವರಾಗಿರುತ್ತಾರೆ. ಆದ್ದರಿಂದಲೇ ಅವರನ್ನು ಮರಣ ಹೊಂದಿದ ಬಳಿಕ ಸಹಜವಾಗಿಯೇ ದಕ್ಷಿಣ ದ್ವಾರದ ಕಡೆ ಎಳೆದೊಯ್ಯುತ್ತಾರೆ. ಇಂತಹ ಪಾಪಿಗಳು ಮೊದಲಿಗೆ ಮನುಷ್ಯರ ಕಳೆಬರಗಳು ಮತ್ತು ರಕ್ತದಿಂದ ಹರಿಯುವಂತಹ ವೈತರಣಿ ನದಿಯನ್ನು ದಾಟಬೇಕಾಗುತ್ತದೆ. ಆನಂತರ ಭಯಂಕರವಾದ ಅಳಲು ಮತ್ತು ಕೇಕೆಗಳನ್ನು ಹಾಕುತ್ತಾ ಅಗ್ನಿಕುಂಡವಿರುವ ದ್ವಾರದಿಂದ ಹೋಗಿ ಕೋಪೋದ್ರಿಕ್ತನಾಗಿ ಉಗ್ರ ರೂಪದಲ್ಲಿರುವಂತಹ ಯಮಧರ್ಮರಾಜನನ್ನು ನೋಡುತ್ತಾರೆ. ಅಲ್ಲಿ ಘೋರವಾದ ರೂಪದಲ್ಲಿರುವಂತಹ ಯಮಧೂತರು ಕೂಡ ಕಾಣಿಸುತ್ತಾರೆ. ಯಮಧರ್ಮರಾಜನು ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕೆಂದು ಪ್ರೇರೇಪಿಸುತ್ತಾನೆ. ಒಂದು ವೇಳೆ ಯಾರಾದರೂ ಪಾಪಕಾರ್ಯಗಳನ್ನು ಮಾಡಿದರೆ ಅವರನ್ನು ಶಿಕ್ಷಿಸಿಯಾದರೂ ಸರಿ, ಅವರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂತೆ ಮಾಡುವುದೇ ಯಮಲೋಕದಲ್ಲಿ ಮಾಡುವ ಕೆಲಸ. ಸಾಯುವುದಕ್ಕೂ ಕೆಲವೇ ಕೆಲವು ಕ್ಷಣಗಳ ಮೊದಲು ಕೆಲವರು ಓಹ್ ವಾಹ್ ಇಂತಹ ಮಾತುಗಳನ್ನು ಹೇಳುತ್ತಾರೆ. ಈ ಮಾತನ್ನು ಹೇಳಿದ ತಕ್ಷಣವೇ ಅವರು ಮರಣ ಹೊಂದುತ್ತಾರೆ. ಈ ಕೊನೆಯ ಮಾತುಗಳಿಗೆ ಅರ್ಥವೇನು? ಸಾಯುವುದಕ್ಕೂ ಮೊದಲು ಅವರು ಆನಂದವಾಗಿದ್ದರ ಅಥವಾ ಈ ಜೀವನದಿಂದ ಮುಕ್ತಿ ಹೊಂದುತ್ತಿದ್ದೀವಿ ಎಂದು ಫೀಲ್ ಆಗುತ್ತಾರ? ಇಲ್ಲವಾದರೆ ನಮ್ಮ ಊಹೆಗೂ ನಿಲುಕದ್ದು ಏನಾದರೂ ನೋಡಿದರ ಅಥವಾ ಅವರು ಹೋಗುತ್ತಿದ್ದ ದಾರಿಯ ಬಗ್ಗೆ ಅವರಿಗೆ ಅರಿವಾಯಿತ? ಸಾವಿಗೆ ಭಯ ಬೀಳುವುದು ಮಾನವನ ಸ್ವಭಾವ. ಸಾವಿನ ಬಗ್ಗೆ ಮತ್ತು ಸಾವಿನ ನಂತರದ ಪರಿಣಾಮಗಳನ್ನು ನೆನೆದು ಕೂಡ ಭಯ ಬೀಳುತ್ತಾರೆ. ಈ ಮಾನವ ಸಮಾಜದಲ್ಲಿ ಚಿರಂಜೀವಿಯಾಗಿರುವುದು ಯಾರಿಗೂ ಸಹ ಸಾಧ್ಯವಾಗದ ಮಾತು. ಆದರೂ ಕೂಡ ಈ ಭಯವೇಕೆ? ಸಾವಿನ ಬಗ್ಗೆ ನೆನೆಯುತ್ತಾ ಹೀಗೆಯೇ ಇದ್ದರೆ ವೃದ್ಧಾಪ್ಯವು ಮತ್ತಷ್ಟು ಭಯಂಕರವಾಗಿ ಬದಲಾಗುತ್ತದೆ. ಇಂತಹ ಸಮಯದಲ್ಲಿ ಪುನರ್ಜನ್ಮವು ಒಂದು ಆಶಾಕಿರಣ. ಮೃತ್ಯುವಿನ ಸಮೀಪಕ್ಕೆ ಹೋಗಿ ಬಂದವರು ತಮ್ಮ ರೂಪವು ತಮಗೆ ಕಾಣಿಸಿತೆಂದು ಹೇಳುತ್ತಾರೆ. ಅಂದರೆ ಶರೀರ ಮತ್ತು ಆತ್ಮ ಇವೆರಡೂ ಬೇರೆ ಬೇರೆ. ಒಂದು ಭಸ್ಮವಾಗಿ ಬಿಡುತ್ತದೆ, ಮತ್ತೊಂದು ಯಾವಾಗಲೂ ಸಜೀವವಾಗಿರುತ್ತದೆ. ಹೃದಯಘಾತಕ್ಕೊಳಗಾಗಿ ಬದುಕಿದಂತಹ ಪ್ರತಿ 10 ಮಂದಿಯಲ್ಲಿ ಒಬ್ಬರು ತಮ್ಮನ್ಯಾರೋ ಕರೆದುಕೊಂಡು ಹೋದ ಹಾಗೆ ಭಾಸವಾಯಿತೆಂದು ಹೇಳುತ್ತಾರೆ. ಯಾವುದೋ ಶಕ್ತಿ ತಮ್ಮ ಕಡೆ ಎಳೆದ ಹಾಗೆ ಒಂದು ಹೊಸ ಲೋಕದಲ್ಲಿದ್ದಂತೆ ಹೇಳುತ್ತಾರೆ. ಅದು ಎಂತಹ ಪ್ರದೇಶವೋ ಅವರು ಸ್ಪಷ್ಟವಾಗಿ ಹೇಳಲಾಗದಿದ್ದರೂ ಕೂಡ ಇಂತಹ ಅನುಭವಗಳೆಲ್ಲವೂ ಅವರು ಕನಸು ಕಂಡಿದ್ದಲ್ಲ ಎಂದು ಸ್ಪಷ್ಟವಾಗಿ ಹೇಳಬಹುದು. ಕನಸಲ್ಲದೆ ಬೇರೆ ಬೇರೆ ಅನುಭವವನ್ನು ಕೂಡ ಅವರು ಪಡೆದಿದ್ದಾರೆ ಎಂಬುದು ವಾಸ್ತವ. ಸಾವಿನ ಅಂಚಿನಲ್ಲಿ ಸೇರಿದಾಗ ಮನುಷ್ಯನ ಇಂದ್ರಿಯಗಳು ಒಂದೊಂದಾಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತವೆ. ಇಬ್ಬರು ಭಯಂಕರವಾದ ಯಮದೂತರು ಕರೆದುಕೊಂಡು ಹೋಗಲು ಸಿದ್ಧವಾಗಿದ್ದಾರೆ ಎಂಬ ಭಾವನೆ ಮೂಡುತ್ತದೆ. ಅವರನ್ನು ನೋಡಿ ಭಯ ಬೀಳುತ್ತಾರೆ. ಗಟ್ಟಿಯಾಗಿ ಕೂಗಬೇಕೆಂದರೂ ಕೂಡ ಅವರಿಗೆ ಕೂಗಲು ಆಗುವುದಿಲ್ಲ. ಬಾಯಿಂದ ಜುಲ್ಲು ಅಥವಾ ನೊರೆ ಬರಲಾರಂಭಿಸುತ್ತದೆ. ಆದ್ದರಿಂದಲೇ ಅವರ ಕಣ್ಣುಗಳಿಂದ ನೀರು ಬರುತ್ತಿರುತ್ತದೆ. ಇಂತಹ ಪರಿಣಾಮಗಳೆಲ್ಲವೂ ಉಸಿರು ನಿಲ್ಲುವ ಮುಂಚೆಯೇ, ಅಂದರೆ ಸಾವಿಗೂ ಮೊದಲೇ ಸಂಭವಿಸುತ್ತದೆ. ಇವೆಲ್ಲವನ್ನೂ ನೋಡಿಯೇ ಮನುಷ್ಯ ಸಾವಿನ ಬಗ್ಗೆ ಮಾತಾಡಲು ಕೂಡ ಭಯಪಡುತ್ತಾನೆ. ಯಾವುದೇನೇ ಆಗಲಿ, ಸಾವು ಮಾತ್ರ ಖಚಿತ. ಆದರೂ ಸರಿ, ನಾವು ಪ್ರತಿ ದಿನವನ್ನು ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ, ಒಳ್ಳೆಯ ಆಲೋಚನೆಗಳನ್ನು ಮಾಡುತ್ತಾ, ಒಳ್ಳೆಯ ನಡವಳಿಕೆಯಿಂದ ಜೀವಿಸೋಣ. ಎಲ್ಲರಿಗೂ ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ.
ಧನ್ಯವಾದಗಳು.